ತಿಂಥಣಿ ಮೌನೇಶ್ವರ ದೇಗುಲ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಭಾವೈಕ್ಯದ ಸೂರು ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತಿ ಹೊಂದಿರುವ ಈ ದೇವಾಲಯ ಹಿಂದೂ ಮುಸ್ಲಿಂ ಭಕ್ತರ ಪುಣ್ಯಕ್ಷೇತ್ರ ಹಿಂದೂ ಮುಸ್ಲಿಂ ಸಮುದಾಯದವರು ಒಗ್ಗೂಡಿ ಇಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸುತ್ತಾ ಬಂದಿದ್ದಾರೆ ಹಿಂದೂಗಳು ಮೌನೇಶ್ವರ ಎಂದು ಪೂಜಿಸಿದರೆ ಮುಸ್ಲಿಮರು ಮೌನುದ್ದೀನ್ ಎಂದು ಈ ದೇವರನ್ನು ಆರಾಧಿಸುತ್ತಾರೆ ದೇವಸ್ಥಾನವನ್ನು ಹಿಂದೂ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಕೆಳಭಾಗದಲ್ಲಿ ಮೌನೇಶ್ವರ ದೇಗುಲ ಇದ್ದರೆ ಮೇಲ್ಭಾಗದಲ್ಲಿ ಮೌನುದ್ದೀನ್ ದರ್ಗಾ ಇದೆ ಇಲ್ಲಿ ಹಿಂದೂ ಮತ್ತು ಮುಸ್ಲಿಂ ಎಲ್ಲಾ ಸಮುದಾಯದ ಸೌಹಾರ್ದತೆಯ ಒಕ್ಕೂಟ ಆಗಿದೆ ಶ್ರೀ ಮೌನೇಶ್ವರವು ಸರ್ವ ಜನಾಂಗಕ್ಕೂ ಸೌಹಾರ್ದತೆಯಿಂದ ಆಶೀರ್ವಾದವನ್ನು ಕಲ್ಪಿಸಿಕೊಡುತ್ತಿದ್ದಾರೆ ಮುಸ್ಲಿಂ ಭಕ್ತರೊಬ್ಬರು ಪಂಚಲೋಹದಿಂದ ತಯಾರಿಸಿದ ಮೌನೇಶ್ವರರ ಮೂರ್ತಿಯನ್ನು ಈ ದೇಗುಲದಲ್ಲಿ ಪ್ರತಿಷ್ಠಾಪಿಸಲಾಗಿದೆ ತಿಂಥಣಿ ಮೌನೇಶ್ವರ ಕ್ಷೇತ್ರದಲ್ಲಿ ಕೈಲಾಸ ಕಟ್ಟೆ ಇದ್ದು ಅದರ ವಿಶೇಷತೆಯನ್ನ ದೇವಸ್ಥಾನದ ಅರ್ಚಕರು ವಿವರಿಸೋದು ಹೀಗೆ ಶೇಷಮತಾಯಿ ಮಕ್ಕಳಾಗಿರಲ್ಲ ಅವರು 12 ವರ್ಷ ಆದಿಲಿಂಗೇಶ್ವರ ಪ್ರತಿನಿತ್ಯ ಪೂಜೆ ಮಾಡಿ ಇಷ್ಟು ದಿನ ಪೂಜೆ ಮಾಡಿ ಸಿರಿ ಸಂಪತ್ತು ಕೇಳಿದೆ ಕೇಳಿಲ್ಲ ನಾನು ಪುತ್ರ ಸಂತಾನ ಕೇಳಿದೆ ನಮ್ಮ ಮರೆ ನಿನ್ನ ಕಿವಿ ಕೇಳುವಂತ ಇಲ್ಲೇ ತಿಳಿಸಲತ್ತು ಚುಚ್ಚುಕೊಂಡು ಜೀವ ಬಿಡ್ತೇನೆ ಅಂತ ಅವಾಗ ಬೇಡ ತಡಿ ತಾಯಿ ಶೇಷಮ್ಮ ನಾಳಿನ ದಿವಸ ನಾನೇ ನಿನ್ನ ಮಗ ಆಗಿ ಬರ್ತೀನಿ ಅಂತೇಳಿ ಮೌನೇಶ್ವರರು ಮಗು ರೂಪದಲ್ಲಿ ಬಂದು ವಸ್ತು ಹುಣ್ಣಿಮೆ ದಿನ ತಂದೆ ತಾಯಿ ಮಕ್ಕಳು ಮಲ್ಕೊಂತಾರೆ ಮೌನೇಶ್ವರರು ಗುರುಪುತ್ರ ಗಂಗಪ್ಪಯ್ಯನವರೊಂದಿಗೆ ವಿಚಾರ ವಿನಿಮಯ ಮಾಡುತ್ತಿದ್ದಾಗ ಕೃಷ್ಣಾ ನದಿ ತುಂಬಿ ಭೋರ್ಗರೆಯುತ್ತಾ ರಭಸದಿಂದ ಹರಿಯುತ್ತಿತ್ತು ನೀರಿನ ರಭಸಕ್ಕೆ ಗುರು ಶಿಷ್ಯರು ಮಾತನಾಡುವ ಮಾತುಗಳು ಸರಿಯಾಗಿ ಕೇಳಿಸಲಿಲ್ಲ ಆಗ ಮೌನೇಶ್ವರರು ಕೃಷ್ಣಾ ನದಿಯತ್ತ ಮುಖ ಮಾಡಿ ಸಿಟ್ಟಿನಿಂದ ಎಷ್ಟೊಂದು ಶಬ್ದ ನಿನ್ನದು ದೀರ್ಘಾವಧಿ ನಂತರ ತಂದೆ ಮಗ ಏನೋ ಮಾತನಾಡಲು ಇಚ್ಛಿಸಿ ಕುಳಿತರೆ ನಿನ್ನ ಅಬ್ಬರವೇ ಕೇಳಿಸುತ್ತಿದೆ ಪ್ರಶಾಂತಳಾಗು ಎಂದು ಆಜ್ಞಾಪಿಸಿದರು ತಕ್ಷಣವೇ ಕೃಷ್ಣೆಯ ಆರ್ಭಟ ಅಡಗಿ ಹೋಗಿ ಒಂದು ಮೈಲಿ ಮುಂದೆ ಬಂದು ಶಬ್ದ ಮಾಡದೆ ಪ್ರಶಾಂತವಾಗಿ ಹರಿಯತೊಡಗಿತು ಎಂದು ಜಗದ್ಗುರು ಮೌನೇಶ್ವರ ಇತಿಹಾಸದಿಂದ ತಿಳಿದು ಬರುತ್ತದೆ ಇಂತಹ ಹಿನ್ನೆಲೆಗಳಿಂದ ಮಾತ್ರವಲ್ಲದೆ ಇದು ಬೇಡಿದ್ದನ್ನು ಈಡೇರಿಸುವ ದೇವರು ಎಂಬ ನಂಬಿಕೆ ಇಲ್ಲಿನ ಜನರದ್ದು ಈ ಕಾರಣ ತಮ್ಮ ಇಷ್ಟಾರ್ಥ ನೆರವೇರಿಕೆಗಾಗಿ ಹಲವರು ಹರಕೆಯನ್ನೂ ಕಟ್ಟಿಕೊಳ್ಳುತ್ತಾರೆ ಮೌನೇಶ್ವರನಿಗೆ ನೈವೇದ್ಯದ ರೂಪದಲ್ಲಿ ಧೂಳಗಾಯಿ ಹರಕೆ ಈಡೇರಿಸುತ್ತಾರೆ ಅಂದಹಾಗೆ ಮೌನೇಶ್ವರರ ಜಾತ್ರೆ ಕೂಡ ಅದ್ಧೂರಿಯಾಗಿ ನಡೆಯುತ್ತದೆ ವಿಶೇಷ ಪೂಜೆ ಹಾಗೂ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಲಾಗುತ್ತದೆ ಇಲ್ಲಿ ಕೆಲವೊಂದು ಹಿಂದೂ ಮುಸ್ಲಿಂ ಸಾಂಪ್ರದಾಯವಾಗಿರ್ತಕ್ಕಂಥ ಕೆಲವೊಂದು ಸಂಕೇತಗಳನ್ನು ನಾವು ನೋಡ್ತಾ ಇದ್ದೀವಿ ಇಲ್ಲಿ ಜಾತ್ರೆ ಸಂದರ್ಭದಲ್ಲಿ ಮೌನೇಶ್ವರರು ಜಾತ್ರೆ ಪ್ರಾರಂಭ ಆಗ್ತದೆ ಅನ್ನೋದ್ರಾಗ ಅಲ್ಲಿ ಹಿಂದೂ ಇಲ್ಲಿರ್ತಕ್ಕಂಥ ಆ ಚಿಂತನೆಯಲ್ಲಿರ್ತಕ್ಕಂಥ ಹವಾಲ್ದಾರ್ ಅಂತ ಮುಸ್ಲಿಂ ಜನಾಂಗದವರು ಮತ್ತು ಹಿಂದೂ ಜನಾಂಗದವ್ರು ಕುರ್ಲಿಯರು ಅಂತ ಬರ್ತಾರೆ ಕುರ್ಲಿಯರು ಹವಾಲ್ದಾರು ಎರಡು ಜನ ಸೇರಿಬಿಟ್ಟು ಇಲ್ಲಿ ಬಂದು ಚಾಂದಿನಿ ಅಂತ ಏರಿಸ್ತಾರೆ ಅದು ಇಲ್ಲಿ ಏನು ಮಾಡ್ತಾರೆ ಮೌನೇಶ್ವರ ಗುಡಿಯಿಂದ ಅವ್ರಿಗೆ ಕರೀಲಿಕ್ಕೆ ಡ್ಯೂಟಿಗೆ ಕಳಿಸ್ತಾರೆ ಡ್ಯೂಟಿಗೆ ಅಂದರೆ ಬೆಳಕಿನ ಒಂದು ವ್ಯವಸ್ಥೆ ಇರ್ತದೆ ಆ ಬೆಳಕಿನ ವ್ಯವಸ್ಥೆಯನ್ನು ಹವಾಲ್ದಾರು ಮತ್ತು ಕುರ್ಲೇರಿಗೆ ಕರ್ಕೊಂಡು ಬರ್ತಾರೆ ಅವರು ಬಾಜ ಭಜಂತ್ರಿ ಸಂಗಡ ಬಂದು ಇಲ್ಲಿ ಚಾಂದಿನಿ ಅಂತ ಮೌನೇಶ್ವರ ಗುಡಿ ಓಪನ್ ಪ್ಲೇಸ್ ಇರೋದರಿಂದ ಆ ಓಪನ್ ಪ್ಲೇಸಿಗೆ ಒಂದು ದೊಡ್ಡದಾಗಿರ್ತಕ್ಕಂಥ ಟೆಂಟು ಹಾಕ್ತಕ್ಕಂಥ ಅದಕ್ಕೆ ಚಾಂದಿನಿ ಅಂತ ಕರಿತೀವಿ ಆ ಚಾಂದಿನಿಯನ್ನು ಏರಿಸ್ತಾರೆ ಅಲ್ಲಿ ಹಿಂದೂ ಮುಸ್ಲಿಂ ಎರಡೂ ಜನ ಒಟ್ಟಿಗೆ ಬಂದು ಇಲ್ಲಿ ಬಂದು ಚಾಂದಿನಿ ಏರಿಸಿ ಆವಾಗ ಜಾತ್ರೆ ಪ್ರಾರಂಭ ಆಗ್ತದೆ ಧರ್ಮದ ಭೇದವಿಲ್ಲದೆ ಜನರು ಸಹೋದರರಂತೆ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಕೃತಾರ್ಥರಾಗುತ್ತಾರೆ